ಎಲ್ಲಾ ಅರಬ್ ರಾಷ್ಟ್ರಗಳು ಇಸ್ರೇಲ್ ಜೊತೆಗೆ ಕೈ ಜೋಡಿಸಿದ್ರು, ಇರಾನ್ ಏಕಾಂಗಿಯಾಗಿ ಇಸ್ರೇಲ್ ಅನ್ನ ಯಾಕೆ ವಿರೋಧ ಮಾಡ್ತಿದೆ? ಇಸ್ರೇಲ್ಗೆ ಅಮೆರಿಕದ ಬೆಂಬಲ ಇದ್ರೂ ಕೂಡ ಇರಾನ್ ಇಸ್ರೇಲ್ಗೆ ಯಾಕೆ ಅಪಾಯಕಾರಿ? ಇರಾನ್ ನೊಂದಿಗಿನ ಪೂರ್ಣ ಪ್ರಮಾಣದ ಯುದ್ಧ ಅಮೆರಿಕ ಇಸ್ರೇಲ್ ಆರ್ಥಿಕತೆಗೆ ಯಾಕೆ ಅಪಾಯಕಾರಿ? ವಿಶ್ವ ವ್ಯಾಪಾರದ ಮೇಲೆ ಅದು ಬೀರಲಿರುವಂತಹ ಪರಿಣಾಮ ಎಂಥದ್ದು? ಇತ್ತೀಚೆಗಷ್ಟೇ ಅಫ್ಘಾನಿಸ್ತಾನದಿಂದ ಹಿಂದೆ ಸರಿಬೇಕಾದಂತಹ ಅಮೆರಿಕ ಈಗ ಇರಾನ್ ವಿರುದ್ಧದ ಯುದ್ಧದ ಬಗ್ಗೆ ಯೋಚನೆ ಮಾಡುತ್ತಾ? ಇರಾನ್ ಮತ್ತದರ ಸಂಸ್ಕೃತಿಯ ಇತಿಹಾಸ ಏನು, ಅದಕ್ಕಿರುವಂತಹ ಶಕ್ತಿ ಏನು? ಒಂದು ವೇಳೆ ಏನಾದರೂ ಯುದ್ಧ ನಡೆದ್ರೆ ಇರಾನ್ಗೆ ಹತ್ತಿರವಾಗಿರುವಂತಹ ಚೀನಾ ಮತ್ತು ರಷ್ಯಾ ಏನ್ ಮಾಡ್ತವೆ? ಅಮೆರಿಕ ಮತ್ತು ಇಸ್ರೇಲ್ ಯುದ್ಧಕ್ಕೆ ಇರಾನ್ ಅನ್ನ ಹೇಗೆ ಪ್ರಚೋದಿಸಿವೆ? ಇರಾನ್ ಈಗ ಏನ್ ಮಾಡಲಿದೆ? ಇಸ್ರೇಲ್ ಹಾಗೂ ಇರಾನ್ ನಡುವೆ ಸಂಘರ್ಷ ಶುರುವಾಗಿರುವಂತಹ ಈ ಹೊತ್ತಿನಲ್ಲಿ ಇರಾನ್ ಹೇಗೆ ಭಿನ್ನ, ಅದರ ಶಕ್ತಿ ಏನು, ಅದರ ವೈಶಿಷ್ಟ್ಯ ಏನು ಅನ್ನೋದ್ರ ಬಗ್ಗೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರು ಮಾಡಿರುವಂತಹ ವಿಶ್ಲೇಷಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ಆದರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ. ಸ್ವಲ್ಪ ದೀರ್ಘವೇ ಇರುವಂಥ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಸ್ರೇಲನ್ನು ಎದುರು ಹಾಕ್ಕೊಂಡಿರುವಂಥ ಇರಾನ್ ಕುರಿತು ನಿಮಗೇನು ಅಭಿಪ್ರಾಯ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಇರಾನ್ ಇರಾನ್ ಇರಾನ್. 2018ರಲ್ಲಿ ಫಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಪತ್ರಕರ್ತ ಮಾರ್ಕ್ ಲೆವಿನ್ ಅವರು ಇಸ್ರೇಲ್ಗೆ ದೊಡ್ಡ ಬೆದರಿಕೆ ಯಾರು ಅಂತ ನೇತನ್ಯಾಹು ಅವರನ್ನ ಕೇಳಿದಾಗ ಅವರು ಈ ರೀತಿ 3 ಬಾರಿ ಇರಾನ್ ಅಂತ ಹೆಸರಿಸಿದರು. ಕಳೆದ ವಾರ ವಿಶ್ವಸಂಸ್ಥೆಯಲ್ಲಿ ನೇತನ್ಯಾಹು ತೋರಿಸಿದಂಥ ನಕ್ಷೆಯಲ್ಲಿ ಕೆಲ ಮಧ್ಯ ಪೂರ್ವ ರಾಷ್ಟ್ರಗಳನ್ನು ಕಪ್ಪು ಬಣ್ಣದಲ್ಲಿ ತೋರಿಸಲಾಗಿತ್ತು. ಇರಾನ್, ಇರಾಕ್, ಯಮನ್ ಮತ್ತು ಸಿರಿಯಾ ಆ ದೇಶಗಳಾಗಿದ್ವು. ಅವೆಲ್ಲವೂ ಇರಾನ್ ಅನ್ನು ಬೆಂಬಲಿಸುವಂಥ ದೇಶಗಳನ್ನೋದು ಅದಕ್ಕೆ ಕಾರಣ. ಅದನ್ನು ಅವರು ಶಾಪದ ನಕ್ಷೆ ಅಂತ ಕರೆದಿದ್ರು. ಇರಾನ್ ವ್ಯಾಪಾರಕ್ಕೆ ಅಡ್ಡಿ ಮಾಡ್ತಾ ಇದೆ, ಜನರ ಮೇಲೆ ಅತ್ಯಾಚಾರ ನಡೆಸ್ತಾ ಇದೆ ಅನ್ನೋದು ಅವ್ರ ತಕರಾರಾಗಿತ್ತು. ಅದರ ಜೊತೆಗೇನೆ ಅವರು ಮ್ಯಾಪ್ ಆಫ್ ಬ್ಲೆಸ್ಸಿಂಗ್ ಅನ್ನು ಕೂಡ ತೋರಿಸಿದ್ರು. ಅದರಲ್ಲಿ ಸೌದಿ ಅರೇಬಿಯಾ ಮತ್ತು ಇತರ ಅರಬ್ ದೇಶಗಳನ್ನ ತನ್ನ ಮಿತ್ರ ರಾಷ್ಟ್ರಗಳ ರೂಪದಲ್ಲಿ ಅವರು ಬಿಂಬಿಸಿದ್ರು. ಏಷ್ಯಾ ಮತ್ತು ಯುರೋಪ್ ಅನ್ನ ಜೋಡಿಸುವಂತಹ ದೇಶಗಳು ಅಂತ ಅವ್ರು ಕರೆದ್ರು. ಇಲ್ಲಿ ಗಮನಿಸಬೇಕಾದಂತಹ ಒಂದು ಸಂಗತಿ ಏನಂದ್ರೆ, ನೇತನ್ಯಾಹು ಈ 2 ನಕ್ಷೆಗಳಲ್ಲೂ ಗಾಜಾವನ್ನ ಮಾತ್ರ ತೋರಿಸಲೇ ಇಲ್ಲ. ಇರಾನ್ ಬಗೆಗಿನ ನೇತನ್ಯಾಹು ದ್ವೇಷ ಎಂಥದ್ದು ಅನ್ನೋದು ಇಲ್ಲಿಯೂ ಕೂಡ ಬಯಲಾಗಿತ್ತು. ನೇತನ್ಯಾಹು ತೋರಿಸಿದಂತಹ ಕಾಗದದ ನಕ್ಷೆಯಲ್ಲಿ ಇರಬೇಕಾಗಿರುವಂತಹ ದೇಶವಲ್ಲ ಇರಾನ್. ಈಗಂತೂ ಅದು ತಾನೇ ಒಂದು ನಕ್ಷೆಯನ್ನು ಬರೆಯೋದಕ್ಕೆ ಹೊರಟಿರುವಂತಹ ದೇಶ. ಇಸ್ರೇಲ್ನ ತಾಕತ್ತು ಏನಿದ್ರು ಅಮೆರಿಕದ ಬಲದಿಂದ ಬಂದಿರುವಂಥದ್ದು, ಆದರೆ ಇರಾನ್ ತಾಕತ್ತು ಅದರದೇ ಆದಂತಹ ಚಹರೆಯಿಂದ ಬಂದಿರುವಂಥದ್ದು, ಅದರದೇ ಆದಂತಹ ಧೈರ್ಯದಿಂದ ಸಂಪಾದಿಸಿರುವಂಥದ್ದು. ಇವೆರಡರ ನಡುವೆ ಅಂತರ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಸ್ರೇಲ್ಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರುವಂತಹ ಇರಾನ್ ನಿಜವಾಗಿಯೂ ಏನು, ಏನಿದೆ ಅಲ್ಲಿ? ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲ ಹತ್ಯೆ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮೈನಿ ಅವರನ್ನ ದೇಶದೊಳಗೆ ಸುರಕ್ಷಿತ ಸ್ಥಳದಲ್ಲಿ ಇರಿಸಲಾಗಿದೆ. ಇಸ್ರೇಲ್ ದಾಳಿಗಳು ತೀವ್ರಗೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಖಾಮೈನಿ ಅವರನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸಲಾಗಿದೆ ಅಂತ ಪಶ್ಚಿಮ ದೇಶಗಳ ಮಾಧ್ಯಮಗಳು ವರದಿ ಮಾಡಿದ್ವು. ಆದರೆ ಅಂಥ ಎಲ್ಲಾ ವರದಿಗಳನ್ನ ಅಲ್ಲಗಳೆದಿರುವಂತಹ ಖಾಮೈನಿ ಶುಕ್ರವಾರದ ನಮಾಜ್ನಲ್ಲಿ ತಾವೇ ಖುದ್ದು ನೇತೃತ್ವ ವಹಿಸೋದಾಗಿ ಹೇಳಿದ್ದಾರೆ. ಹಿಜ್ಬುಲ್ಲಾ ಕಮಾಂಡರ್ಗಳನ್ನ ಹಾಗೂ ಇರಾನಿನ ನಾಯಕರನ್ನ ಕೊಲ್ಲಲು ನಿಂತಿರುವಂತಹ ಇಸ್ರೇಲ್ಗೆ ಸವಾಲು ಹಾಕಿದ್ದಾರೆ. ಖಾಮೈನಿ 1989ರಿಂದ ಇರಾನ್ನ 2ನೇ ಸುಪ್ರೀಂ ನಾಯಕ ಆಗಿದ್ದಾರೆ. ಈ ಹಿಂದೆ 1981ರಿಂದ 1989ರವರೆಗೆ ಇರಾನ್ನ 3ನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಇಸ್ರೇಲ್ಗೆ ಅವರಿಗೆ ಹಾಕಿರುವಂತಹ ಸವಾಲು ಸಾಧಾರಣವಾದದ್ದಲ್ಲ. ಈ ಇರಾನ್ನಲ್ಲಿ ಅಂಥದ್ದೇನಿದೆ? ಅರಬ್ ಜಗತ್ತಿನಲ್ಲಿ ಏಕಾಂಗಿಯಾಗಿ ಗುರುತಿಸಿಕೊಂಡಿರುವಂತಹ ದೇಶ ಇರಾನ್. ಇರಾನ್ ಈಗ ಇಸ್ರೇಲ್ ಮೇಲೆ ದಾಳಿ ನಡೆಸಿರುವಾಗ ಅದಕ್ಕೆ ಇಸ್ರೇಲ್ ಮುಖಾಮುಖಿ ಆಗಲಿದೆಯಾ? ಇರಾನ್ ಮೇಲೆ ಭಾರಿ ಆಕ್ರಮಣದ ಮಾತುಗಳನ್ನ ಇಸ್ರೇಲ್ ಈಗಾಗಲೇ ಆಡಿದೆ. ಇಸ್ರೇಲ್ ಜೊತೆಗೆ ಅಮೆರಿಕ ಕೂಡ ಇರಾನ್ ವಿರುದ್ಧ ಯುದ್ಧಕ್ಕಿಳಿಯುತ್ತ ದುಷ್ಮನ್ಗಳನ್ನು ಬಹಳ ಸಮಯದಿಂದವರೆಗೂ ಕಾದು ಹೊಡೆಯುವ ವಂಚನೆ ಅನ್ನೋದೇ ಇಲ್ಲದ ಯುದ್ಧ ನೀತಿ ಇರಾನ್ನದ್ದಾಗಿದೆ. ಈಗ ಅದು ಈ 2 ದೇಶಗಳಿಗೆ ಮುಖಾಮುಖಿ ಆಗಲಿದೆಯಾ? ಅಮೆರಿಕವನ್ನ ಇಸ್ರೇಲ್ ATM ರೀತಿ ಬಳಸ್ತಾ ಇದೆ. ಇರಾನ್ ಮೇಲೆ ದಾಳಿ ಇವತ್ತಿಗೂ ಇಸ್ರೇಲ್ಗೆ ಸುಲಭದ ವಿಷಯವಾಗಿಲ್ಲ. ಸೌದಿ ಅರೇಬಿಯಾದ 70% ತೈಲ ಶಿಯಾ ಬಾಹುಳ್ಯ ಪ್ರದೇಶಗಳಲ್ಲಿವೆ. ಇಲ್ಲಿ ಮತ್ತು ಮಧ್ಯ ಪೂರ್ವ ದೇಶಗಳಲ್ಲಿ ಇರಾನ್ ಪ್ರಭಾವ ಕಡಿಮೆ ಇಲ್ಲ. ಇನ್ನು ಮಧ್ಯ ಪೂರ್ವದಲ್ಲಿ ಏನಾದರೂ ಯುದ್ಧ ಆದರೆ ಸರಕು ಸಾಗಣೆ ಹಡಗುಗಳು ನಿಂತು ಹೋಗುವಂಥ ಎಲ್ಲ ಸಾಧ್ಯತೆಗಳಿವೆ. ವಾರಗಳಲ್ಲಿ ತಲುಪ್ತಾ ಇದ್ದಂಥ ವಸ್ತುಗಳು ತಿಂಗಳುಗಳ ಕಾಲ ಕಳೆದರೂ ತಲುಪದೇ ಇರಬಹುದು. ಇರಾನ್ ಅರಬ್ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಧಾರ್ಮಿಕ ವಿಚಾರಗಳು ಮತ್ತು ಅಮೆರಿಕ ವಿರೋಧಿ ನಿಲುವಿನಿಂದಲೂ ಕೂಡ ಪ್ರಭಾವಶಾಲಿಯಾಗಿದೆ. 4 ಅರಬ್ ರಾಜಧಾನಿಗಳನ್ನು ನಿಯಂತ್ರಿಸುವಂಥ ಇರಾನ್ಗೆ ಅದರ ಆತ್ಮವಿಶ್ವಾಸನೇ ಬಹುದೊಡ್ಡ ಬಲವಾಗಿದೆ. ಈಗ ಇರಾನ್ ವಿರುದ್ಧ ಯುದ್ಧ ನಡೆದದ್ದೇ ಆದಲ್ಲಿ ಇರಾನ್ ತನ್ನ ಸೈನಿಕರನ್ನು ಕಣಕ್ಕಿಳಿಸಿ ಅಸ್ಥಿರಗೊಳಿಸದೇ ಇರಲಾರದು. ಇಸ್ರೇಲ್ ಕಾರಣಕ್ಕೆ ಇರಾನ್ನಿಂದ ಅಮೆರಿಕ ದೂರ ಕಾಯ್ದುಕೊಂಡಿದೆ. ಅಮೆರಿಕ ಮತ್ತು ಇರಾನ್ ಉತ್ತಮ ಸಂಬಂಧವನ್ನು ಹೊಂದಿದ್ವು, ಆದರೆ ಈಗ ಅವೆರಡರ ದೋಸ್ತಿ ಬಹಳ ಹಳೆಯದು ಅನಿಸೋ ಮಟ್ಟಿಗೆ ತೀರಾ ದೂರ ದೂರ ಆಗಿವೆ. ಸಾಂಸ್ಕೃತಿಕವಾಗಿಯೂ ಹಿರಿಮೆಯನ್ನು ಹೊಂದಿರುವಂಥ ದೇಶ ಇರಾನ್.
ಇಲ್ಲಿನ ಪರ್ಷಿಯನ್ ಭಾಷೆಯ ಬಹಳಷ್ಟು ಶಬ್ದಗಳು ಹಿಂದಿಯಲ್ಲೂ ಕೂಡ ಬಳಕೆ ಆಗ್ತವೆ. ತನ್ನದೇ ಆದಂಥ ವಿಶಿಷ್ಟತೆ ಹೊಂದಿರುವಂಥ ಇರಾನ್ ಈ ಜಗತ್ತಿನ ಪಾಲಿಗೆ ಇತರ ಅರಬ್ ರಾಷ್ಟ್ರಗಳಿಗಿಂತ ಹೆಚ್ಚಿನದನ್ನು ಕೊಡಬಲ್ಲಂಥ ದೇಶ. ಇತರ ಅರಬ್ ರಾಷ್ಟ್ರಗಳಿಗಿಂತಲೂ ಈ ವಿಚಾರದಲ್ಲಿ ಇರಾನ್ ಹೆಚ್ಚುಗಾರಿಕೆಯನ್ನು ಹೊಂದಿದೆ. ಇರಾನ್ಗೆ ಅರಬ್ರು ಅಂತಂದರೆ ಅಷ್ಟಾಗಿ ಆಗ್ಬರೋದಿಲ್ಲ, ಹಾಗೇನೆ ಅರಬ್ಬರಿಗೆ ಇರಾನಿಗಳು ಇಷ್ಟ ಇಲ್ಲ. ಇದಕ್ಕೆ ಕಾರಣ ಧಾರ್ಮಿಕ ವಿಚಾರನೂ ಹೌದು, ರಾಜಕೀಯನೂ ಹೌದು. ಇರಾನ್ ಯಾವತ್ತೂ ಕೂಡ ಯಾರ ಗುಲಾಮನಾಗಿ ಇರದೇ ಇದ್ದದಕ್ಕಾಗಿ ಹೆಮ್ಮೆ ಪಡುವಂಥ ದೇಶನೂ ಆಗಿದೆ. ಇರಾನ್ ಬಳಿ ತೈಲದ ಕಾರಣಕ್ಕಾಗಿ ಬಂದಿರುವಂಥ ದೌಲತ್ ಇದ್ರೂ ಸಭ್ಯತೆಯ ಚರಿತ್ರೆಯನ್ನು ಕೂಡ ಅದು ಹೊಂದಿದೆ. ಈ ವಿಚಾರ ಕೂಡ ಅದನ್ನು ಇತರ ದೇಶಗಳಿಗಿಂತಲೂ ಬೇರೆಯಾಗಿಸುತ್ತೆ. ಇರಾನ್ ಇರಾಕ್ ನಡುವೆ ದೀರ್ಘ ಯುದ್ಧ ನಡೆದಿತ್ತು. ಇರಾಕ್ಗೆ ಅರಬ್ನ ಕೆಲ ದೇಶಗಳ ಬೆಂಬಲ ಕೂಡ ಇತ್ತು. ಇರಾನ್ ಈಗ ಇಸ್ರೇಲ್ ಜೊತೆಗೆ ಯುದ್ಧ ನಡೆಸುತ್ತೋ ಅಥವಾ ಇಲ್ವೋ, ಆದರೆ ಸಂಬಂಧ ಮತ್ತು ವೈರತ್ವ ಇರಾನ್ಗೆ ಹೊಸದಲ್ವೇ ಅಲ್ಲ. ಈ ಹಿಂದೆ ರಷ್ಯಾ ಜೊತೆಗೂ ಕೂಡ ಸಂಬಂಧ ಹದಗೆಟ್ಟಿತ್ತು, ಈಗ ಅದು ಬಹುತೇಕ ಮರ್ತು ಹೋಗಿರುವಂಥ ಮಾತು. ಚೀನಾ ಕೂಡ ಇರಾನ್ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದೆ. ಯುದ್ಧ ಆದರೆ ಇರಾನ್ ಬಲಕ್ಕೆ ಚೀನಾ ನೆರವಾಗೋದು ಇಲ್ಲಿ ಸ್ಪಷ್ಟವಾಗಿದೆ. ಇರಾನ್ಗೆ ಖಚಿತವಾಗಿ ಗೊತ್ತಿದೆ, ಯುದ್ಧ ಏನಾದರೂ ಆದರೆ ಅದನ್ನು ತಾನು ಮಾತ್ರನೇ ನಿಭಾಯಿಸಬೇಕಾಗಿರುತ್ತೆ ಅನ್ನೋದು. ಯುದ್ಧ ಆದರೆ ಇಸ್ರೇಲ್ಗೆ ಅಮೆರಿಕಾದಿಂದ ಎಲ್ಲನೂ ಹರಿದು ಬರಲಿದೆ, ಆದರೆ ಇರಾನ್ ತನ್ನದೇ ಬಲದ ಮೇಲೆ ನಿಲ್ಲಬೇಕಾಗಿದೆ. ಇಸ್ರೇಲ್ ಎಂತೆಂಥ ವಂಚನೆಗಳನ್ನು ಮಾಡಬಲ್ಲದು ಅನ್ನೋದು ಈಗಾಗಲೇ ಜಗತ್ ಜಾಹೀರಾಗಿರುವಂಥ ವಿಚಾರ. ಅಮೆರಿಕ ನಿರ್ಬಂಧದ ನಡುವೆನೂ ಇರಾನ್ ತನ್ನದೇ ಆದಂಥ ತಯಾರಿಕಾ ಘಟಕಗಳ ಮೂಲಕ ಸ್ವಾವಲಂಬಿಯಾಗಿದೆ. ಇರಾನ್ ಇನ್ನೂ ತನ್ನದೇ ಪರಮಾಣು ಅಸ್ತ್ರ ಹೊಂದಿಲ್ಲ. ಪರಮಾಣು ಅಸ್ತ್ರ ತಯಾರಿಕೆ ದೊಡ್ಡ ವಿಚಾರ ಅನ್ನೋ ಅಲ್ಲ, ಅದನ್ನು ಎರಡೇ ವಾರಗಳಲ್ಲಿ ತಯಾರಿಸಿಬಿಡಬಹುದು. ಇಸ್ರೇಲ್ ಈಗಾಗಲೇ ಪರಮಾಣು ಅಸ್ತ್ರವನ್ನು ಹೊಂದಿದೆ. ರಷ್ಯಾ ಬಳಿ ಕೂಡ ಪರಮಾಣು ಅಸ್ತ್ರ ಇದೆ. ಈ ವರ್ಷ ಇರಾನ್ನಲ್ಲಿ ಹಮಾಸ್ ಪೊಲಿಟಿಕಲ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹತ್ಯೆ ಆದಾಗ ಇರಾನ್ ಅದು ಇಡೀ ದೇಶದ ಮೇಲೆ ಆದಂಥ ನೇರ ದಾಳಿಯಾಗಿದೆ ಅಂತ ಗಂಭೀರವಾಗಿ ಪರಿಗಣಿಸಿತ್ತು. ಈಗ ಯುದ್ಧ ಏನಾದರೂ ಆದರೆ ಭಾರತೀಯರು ಜೇಬು ಮುಟ್ಟಿ ನೋಡ್ಕೊಳ್ಬೇಕಾದಂಥ ಸ್ಥಿತಿ ಬರಲಿದೆ. ಹೆಚ್ಚುತ್ತಾ ಇರುವಂಥ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯು ಅಕ್ಟೋಬರ್ 3 ಭಾರತೀಯ ಷೇರು ಮಾರುಕಟ್ಟೆ ಕುಸಿತಕ್ಕೆ ಒಂದು ಕಾರಣ ಅಂತ ಪರಿಗಣಿಸಲಾಗಿದೆ. ಚಿನ್ನದ ಬೆಲೆಗಳು ದಾಖಲೆಯ ಗರಿಷ್ಠ ಮಟ್ಟಕ್ಕೆ ಸಮೀಪಿಸಿವೆ ಮತ್ತು ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ $75 ಹೆಚ್ಚಾಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಾ ಇರುವಂಥ ಸಂಘರ್ಷದಿಂದಾಗಿ ಹೆಚ್ಚುತ್ತಾ ಇರುವಂಥ ಈ ಸರಕು ಸಾಗಾಣಿಕೆ ವೆಚ್ಚಗಳ ಬಗ್ಗೆ ಭಾರತೀಯ ರಫ್ತುದಾರರಲ್ಲಿ ಕಳವಳ ಕಂಡುಬರ್ತಾ ಇದೆ. ಭಾರತದಲ್ಲಿ ಬೆಲೆ ಏರಿಕೆ ಈಗಾಗಲೇ ಗಗನಕ್ಕೇರಿದೆ. ಇನ್ನು ಮಧ್ಯಪೂರ್ವದಲ್ಲಿ ಯುದ್ಧನೂ ಆದರೆ ಆಗಲಿರುವಂಥ ಬೆಲೆ ಏರಿಕೆ ಸಾಮಾನ್ಯ ಜನಜೀವನವನ್ನು ಭಾರಿ ತ್ರಾಸದಾಯಕಗೊಳಿಸಲಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.